ಹೊಸಬರು ಅಂದ್ರೆ ನಮ್ಗೆ ಭಯ, ಎಲ್ಲ ದೊಡ್ಡ ದೊಡ್ಡ ರೂಢಿಗಳು. ಕಷ್ಟ ಫಸ್ಟ್ ಅಲ್ಲಿ ನಮ್ಗೆ ಏನು ಅಂತ ಗೊತ್ತಿಲ್ಲ, ಇದನ್ನೆಲ್ಲ ತೋರಿಸ್ಕೊಟ್ರು. ಅಸ್ಟೆಂಟ್ ಕೆಲಸ ಮಾಡಿದೆ. ಸಿಂಹ ಅಂದ್ರೆ ಎಲ್ಲರಿಗೂ ಹುಚ್ಚು. ಅಣ್ಣವ್ರ ಕಂಪನಿಲಿ ಅಲ್ಲಿ ಒಂಚೂರು ಏನೋ ಪ್ರಾಬ್ಲಮ್ ಆಯ್ತು. ನಾನು ಫಸ್ಟ್ ಸಿನಿಮಾಗೆ ಎಂಟ್ರಿನೇ ನಮಗೆ ಬೆಂಗಳೂರಿಗೆ ಬಂದು ಸಿನಿಮಾಗೆ ಎಂಟ್ರಿನೇ ನಮ್ಮ ನಾರಾಯಣ ನೇತ್ರಾಲಯ ಅಲ್ಲಿ ಮನಮಿಡಿಯಿತು, ಪಿಕ್ಚರ್ ನಡೀತಾ ಇತ್ತು. ಆ ಮನಮಿಡಿಯಿತು ಪಿಕ್ಚರ್ ನಡೆಯೋ ಟೈಮಲ್ಲಿ ನಾರಾಯಣ ನೇತ್ರಾಲಯದಲ್ಲಿ ಅವ್ರಿಗೆ ಕಣ್ಣು ಆಪರೇಷನ್ ಆಯಿತು, ಯಾರಿಗೆ ರಾಮು ಅವರಿಗೆ. ಆವಾಗ ಆ ಒಂದು ಜಾಗಕ್ಕೆ ಒಬ್ಬ ಹುಡುಗ ಬೇಕಾದಾಗ ನಾನು ಅಲ್ಲಿ ನಮ್ಮವರು ಸೇರಿಸ್ರು. ನಾನು ಅಲ್ಲಿ ಮೇಕಪ್ ಟಚ್ಅಪ್ ಬಾಯ್ ಆಗಿ, ಮೇಕಪ್ ಅಸ್ಟೆಂಟು ಅಂತಾರೆ, ಅದಕ್ಕೂ ಮೊದಲು ಟಚ್ಅಪ್ ಬಾಯ್ ಆಗಿ ಅಸ್ಟೆಂಟ್ ಕೆಲಸ ಮಾಡಿದೆ. ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಅದಾದ ನಂತರ ನಮಗೆ ಬೇರೆ ಬೇರೆ ಪಿಕ್ಚರ್ಗಳು ಓಮ್ ಕಷ್ಟ ಫಸ್ಟಲ್ಲಿ ನಮಗೆ ಏನು ಅಂತ ಗೊತ್ತಿಲ್ಲ. ಅವರು ಇದು ಇದು ಈ ಐಟಮ್ಸು ಮೇಕಪ್ದು, ಇದು ಪ್ಯಾನ್ಕೇಕು, ಇದು ಲಿಪ್ಸ್ಟಿಕ್ಕು, ಇದು ವೆಟ್ ಕ್ಲಾತು, ಪೌಡರ್ ಪ್ಯಾಡು, ಇದನ್ನೆಲ್ಲ ತೋರಿಸ್ಕೊಟ್ರು. ನಮಗೇನು ಅನ್ನೋದು ಗೊತ್ತಿರಲಿಲ್ಲ. ಅಲ್ಲಿಂದ ನಮ್ಮ ಜರ್ನಿ ಹಾಗೆ ಸ್ಟಾರ್ಟ್ ಆಯಿತು. ಆ ಮನೆ ಮಡಿಯಿತ್ತು, ಪಿಕ್ಚರ್ ಮುಗೀತು. ಅದು ಆ ಸಿನಿಮಾ ಮುಗಿದ ನಂತರ ಓಮ್ ಅಂತ ಸವ್ಯಸಾಚಿ ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಅದು ಸವ್ಯಸಾಚಿ ಅಂತೇಳಿ ಶಿವರಾಜ್ ಕುಮಾರು ಮತ್ತು ಪ್ರೇಮ್ ಅವರು ನಟಿಸಿದಂಥ ನಮ್ಮ ಎಮ್ ಎಸ್ ರಾಜಶೇಖರ್ ಡೈರೆಕ್ಷನ್ನು, ಅದರಲ್ಲೂ ಮೇಕಪ್ ಅಸ್ಟೆಂಟ್ ಆಗಿ ಮಾಡಿದೆ. ಅದಾದ ನಂತರ ಓಮ್ ಪಿಕ್ಚರಲ್ಲಿ ಮೇಕಪ್ ಅಸ್ಟೆಂಟ್ ಆದ. ಹಾಂ, ಓಮ್ ಸಿನಿಮಾ, ಓಮ್ ಸಿನಿಮಾದಲ್ಲೂ ನಾವು ಮೇಕಪ್ ಅಸ್ಟೆಂಟ್ ಆಗಿ ಮಾಡಿ. ಆವತ್ತು ನಾವು ನಿಜ ಜೀವನದಲ್ಲಿ ಓಮ್ ಸಿನಿಮಾದಲ್ಲಿ ನಿಜ ಜೀವನದ ಒಂದು ರೌಡಿಗಳು ಅಂತ ನೋಡಿದ್ದೆ ನಮಗೆ ಅವಾಗ. ನಾವಿನ್ನೂ ಚಿಕ್ಕ ಹುಡುಗರು, ರೌಡಿ ನಮಗೇನು ಗೊತ್ತು, ರೌಡಿ ಅಂದರೆ ಏನೋ ಒಂಥರ. ಅಂಥ ಒಂದು ದೊಡ್ಡ ರೌಡಿ ಎದುರುಗಡೆ ಪಕ್ಕದಲ್ಲಿ ನಾವು ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂದರೆ ನಮಗೂ ಒಂಥರ ಅದ್ರದ್ದು ಅನುಭವ ಏನೂ ಇಲ್ಲ. ರೌಡಿ ನಮಗೆ ಹಳ್ಳಿಯಿಂದ ಬಂದವರು, ಹಳ್ಳಿಯಿಂದ ಬಂದು ರೌಡಿ ಸಂಬಂಧ ಏನು ಗೊತ್ತಿಲ್ಲ. ಬಟ್ ಹೌದು ಹೌದು, ಹೊಸಬರು ಅಂದರೆ ನಮಗೆ ಭಯ. ಒಂದು ರೌಡಿ ಹತ್ರ ನಾವು ಹೆಂಗೆ ಬಿಹೇವ್ ಮಾಡ್ಬೇಕಂದ್ರೆ ನಮಗೆ ನಮ್ಮ ಚೀಪ್ ಆದವರೆಲ್ಲ ಹೇಳಿದರು, ನೋಡೋರು ಏನಾದರೂ ಕೇಳಿದ್ರೆ ಟಚ್ಅಪ್ ಏನಾದರೂ ಕೇಳಿದಾಗ ಕ್ಲಾತ್ ಕೇಳಿದಾಗ ಈ ಥರ ಕೊಡಬೇಕು, ಮಿರರ್ ಹೀಗೆ ಇಟ್ಕೋಬೇಕು, ಅವ್ರ ಹತ್ರ ಏನು ಮಾತಾಡಬಾರ್ದು. ಹ್ಞೂ, ಆ ಅಷ್ಟೇ, ನಿಮ್ಮ ಬೇರೆ ಏನು ಕೆಲಸ ಇರಬಾರ್ದು, ನಾವು ಮಿಕ್ಕಿದ್ದೇನಿದ್ರೆ ನಾವು ಮಾಡ್ಕೋತೀವಿ. ಅಲ್ಲಿ ರೌಡಿಗಳು ನೋಡಿದ್ರೆ ನಮಗೆ ಭಯ. ಯಾವ ರೌಡಿಗಳು ಅಂತಲೇ ಗೊತ್ತಿಲ್ಲ, ಎಲ್ಲ ದೊಡ್ಡ ದೊಡ್ಡ ರೌಡಿಗಳೇ. ಇವತ್ತು ಎಲ್ಲ ರೌಡಿಗಳನ್ನೂ ಒಂದೇ ಸರಿ ಸೇರಿಸ್ತಿರಲ್ಲ, ಅದರ ಆಪೋಸಿಷನ್ ರೌಡಿ ಇದೇನಿದೆ ಇವತ್ತಿಂದು ಈ ಫುಲ್ಲು ಒಬ್ಬರದಾದರೆ ನೆಕ್ಸ್ಟ್ ದಿನ ಇನ್ನೊಂದು ರೌಡಿದು ಆಪೋಸಿಷನಲ್ಲಿ ಕರೆತೆ ಸರ್. ಅದು ಒಂದೇ ಒಂದು ದಿನ ಮಾತ್ರ ಹಲ್ಸೂರು ಸ್ಮಶಾನದಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ತನ್ವೀರು, ಕೋಳಿ ಫಯಾಜು, ಜಡಳ್ಳಿ ಕೃಷ್ಣಪ್ಪ, ಬೆಕ್ಕಿನಕಂಡ್ ರಾಜೇಂದ್ರ, ಆಮೇಲೆ ಇನ್ನೂ ದೊಡ್ಡ ದೊಡ್ಡ ರೌಡಿಗಳು ಎಲ್ಲರನ್ನು ಸೇರಿಸಿ ಒಂದೇ ದಿನ ಹಲ್ಸೂರು ಸ್ಮಶಾನದಲ್ಲಿ ಶೂಟಿಂಗು. ನಮಗೆ ಏನು ಅನ್ನೋದು ಗೊತ್ತಿಲ್ಲ. ಹಲ್ಸೂರು ಸ್ಮಶಾನದಲ್ಲಿ 4 ಗೇಟ್ ಇದೆ. ಆ 4 ಗೇಟಲ್ಲೂ ಅವ್ರವ್ರ ರೌಡಿಗಳ ಫಾಲೋವರ್ಸ್ ಏನಿದ್ದಾರೆ, ಅವ್ರವ್ರ ಶಿಷ್ಯಂದ್ರಗಳು ಅಲ್ಲಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಈ ರೌಡಿಗಳದ್ದು ಒಳಗಡೆ ಏನಾಗುತ್ತೋ ಏನನ್ನೋದು ಗೊತ್ತಿಲ್ಲ. ಈಗ ದೊಡ್ಡ ರೌಡಿ ಅವ್ರ ಹಿಂದೆಗಡೆ ಒಂದು 20 ಜನ ಅಲ್ಲಲ್ಲಲ್ಲಲ್ಲಿ ಗಲಾಟೆ ಆಗ್ಬೋದು, ಏನಾಗ್ಬೋದು ಅಂತ. ನಮ್ಮ ಉಪೇಂದ್ರ ಸಾರು ಆ ಎಲ್ಲ ರೌಡಿಗಳನ್ನ ಇಟ್ಕೊಂಡು, ಅಂಥ ಕ್ರಿಮಿನಲ್ಲು ರೌಡಿಗಳನ್ನೆಲ್ಲ ಇಟ್ಕೊಂಡು ಒಂದೇ ಜಾಗದಲ್ಲಿ ಮಾಡಿದಂಥ ಕ್ರೆಡಿಟು ನಮ್ಮ ಉಪೇಂದ್ರ ಸಾರಿಗೆ ಹೋಗುತ್ತೆ. ಯಾಕಂದರೆ ಅಂಥ ಒಂದು ಧೈರ್ಯ ಮಾಡೋಂಥ ವ್ಯಕ್ತಿ ನಾನು ನೋಡಿದಂಗೆ ಇಷ್ಟು ವರ್ಷ ನನ್ನ ಜರ್ನಿಲಿ ಯಾರನ್ನೂ ನೋಡಿಲ್ಲ. ರಿಯಲ್ ರೌಡಿಗಳು, ಎಲ್ಲ ರಿಯಲ್ ರೌಡಿಗಳನ್ನೇ ನೋಡಿದ್ದೀನಿ.